ಹಾಯ್ ಸ್ನೇಹಿತರೆ, ನಮಸ್ಕಾರ. ನಾನು ನಿಮ್ಮ ಶಿವರಾಜ. ಇವತ್ತಿನ ಒಂದು ವೀಡಿಯೋದಲ್ಲಿ ಏನು ಹೇಳೋಕ್ಕೆ ಇಷ್ಟಪಡ್ತೀನಪ್ಪ ಅಂತೇಳಿದ್ರೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಯಾವಾಗ ಬಿಡ್ತಾರೆ ಎಂದು ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಸ್ನೇಹಿತರೆ, ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ. ಸ್ನೇಹಿತರೆ, ನಿಮಗೀಗಾಗಲೇ ಗೊತ್ತಿರುವ ಪ್ರಕಾರ ಏಪ್ರಿಲ್ 1 ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭವಾಗಬೇಕಾಗಿತ್ತು ಸ್ನೇಹಿತರೆ. ಆದರೆ ಕೆಲವೊಂದು ಸಮಸ್ಯೆಯಿಂದ ರೇಷನ್ ಕಾರ್ಡ್ ಅರ್ಜಿಯನ್ನು ಬಿಡುಗಡೆ ಮಾಡಿದ್ದಿಲ್ಲ ಸ್ನೇಹಿತರೆ. ಈಗ ಬಿಡುಗಡೆ ಮಾಡಿದ್ದಾರೆ ಸ್ನೇಹಿತರೆ. ಅದು ಯಾವ ದಿನ ಇರುತ್ತೆ ಮತ್ತು ಎಷ್ಟು ಗಂಟೆಯಿಂದ ಎಷ್ಟು ಗಂಟೆವರೆಗೆ ಇರುತ್ತೆ ಅಂತೇಳಿ ಇವತ್ತಿನ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಸ್ನೇಹಿತರೆ, ನನ್ನ ಚಾನಲ್ನ ಇನ್ನೂ ಯಾರೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಆದಷ್ಟು ಬೇಗನೆ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಐಕನ್ ಮೇಲೆ ಕ್ಲಿಕ್ ಮಾಡಿಕೊಳ್ಳಿ. ಸ್ನೇಹಿತರೆ, ನಾನು ಮಾಡುವಂತಹ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಷನಲ್ಲಿ ಬರುತ್ತೆ ಸ್ನೇಹಿತರೆ. ಓಕೆನಾ, ಈಗ ಹೊಸದಾಗಿ ರೇಷನ್ ಕಾರ್ಡ್ ಅರ್ಜಿ ಸಲ್ಲಿಸೋದಕ್ಕಾಗಿ ಯಾವ ಎಲ್ಲ ದಾಖಲಾತಿಗಳು ಬೇಕು ಅಂತೇಳಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ. ಮೊದಲಿಗೆ ಕಂಪಲ್ಸರಿಯಾಗಿ ಆಧಾರ್ ಕಾರ್ಡು ಮತ್ತು ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ ಬೇಕಾಗುತ್ತೆ ಸ್ನೇಹಿತರೆ. ಒಂದು ವೇಳೆ ನಿಮ್ಮ ಒಂದು ಕುಟುಂಬದಲ್ಲಿ 6 ಮಗು ಇದ್ದಂಥ ಸಂದರ್ಭದಲ್ಲಿ ಅವರ ಒಂದು ಆಧಾರ್ ಕಾರ್ಡ್ ಕಂಪಲ್ಸರಿಯಾಗಿರಬೇಕಾಗುತ್ತೆ. ಅದರ ಜೊತೆಗೆ ಆಧಾರ್ ಕಾರ್ಡಲ್ಲಿರುವ ಮೊಬೈಲ್ ನಂಬರು ಚಾಲ್ತಿಯಲ್ಲಿರಬೇಕಾಗುತ್ತೆ ಸ್ನೇಹಿತರೆ. ಯಾಕಪ್ಪ ಅಂತೇಳಿದರೆ, ಹೊಸ ಹುಡುಗರನ್ನ ಸೇರಿಸೋದಕ್ಕಾಗಲಿ ಅಥವಾ ಅರ್ಜಿ ಸಲ್ಲಿಸಬೇಕಾದಾಗ OTP ಕಂಪಲ್ಸರಿ ಕಳಿಸ್ತಾರೆ ಸ್ನೇಹಿತರೆ ಮೊಬೈಲ್ ನಂಬರ್ಗೆ. ಸೊ ಹಂಗಾಗಿ ಆಧಾರ್ ಕಾರ್ಡಲ್ಲಿ ಮೊಬೈಲ್ ನಂಬರ್ ಕಂಪಲ್ಸರಿ ಇರಬೇಕಾಗುತ್ತೆ. ಅದರ ಜೊತೆಗೆ ಬರ್ತ್ ಸರ್ಟಿಫಿಕೇಟ್ ಕೂಡ ಬೇಕಾಗುತ್ತೆ ಸ್ನೇಹಿತರೆ. ಓಕೆನಾ, ಬನ್ನಿ ಸ್ನೇಹಿತರೆ, ಈಗ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕಾಗಿ ಯಾವ ದಿನ ಇರುತ್ತೆ ಅಂತೇಳಿ ತಿಳಿಸ್ಕೊಡ್ತೀನಿ. ಓಕೆನಾ, ಮೊದಲನೇದಾಗಿ ಹೇಳೋದಾದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದಕ್ಕಾಗಿ ಕೇವಲ 1 ಇರುತ್ತೆ, ಅದು ಕೂಡ 2 ಇರುತ್ತೆ ಸ್ನೇಹಿತರೆ, ಗಮನವಿಟ್ಟು ಕೇಳಿ. ಓಕೆನಾ, ದಿನಾಂಕ 3/4/2024 ಬೆಳಗ್ಗೆ 10:00 to 12:00 ಇರುತ್ತೆ. ಅಂದರೆ ಕೇವಲ 2 ಅಂದರೆ 2 ಮಾತ್ರ ಇರುತ್ತೆ ಸ್ನೇಹಿತರೆ. ಇದು ಕೂಡ ಎಲ್ಲ ಜಿಲ್ಲೆಗಳಿಗೂ ಅನ್ವಯವಾಗಿರುತ್ತೆ ಸ್ನೇಹಿತರೆ. ಅಂದರೆ ಈಗ ನಮ್ಮ ಬೆಳಗಾವಿ ಡಿಸ್ಟಿಕ್ಕು, ಮೈಸೂರು ಡಿಸ್ಟಿಕ್ಕು, ಬೆಂಗಳೂರು ಡಿಸ್ಟಿಕ್ಕು ಆ ಥರ ಏನಿಲ್ಲ ಸ್ನೇಹಿತರೆ, ಎಲ್ಲ ಜಿಲ್ಲೆಗಳಿಗೆ 1 ಇರುತ್ತೆ, ಅದು ಕೂಡ ಕೇವಲ 2 ಇರುತ್ತೆ ಸ್ನೇಹಿತರೆ. ಇದನ್ನು ಅರ್ಜಿ ಸಲ್ಲಿಸೋದು ಹೇಗೆ ಅಂತೇಳಿದ್ರೆ, ನೀವು ನಿಮ್ಮ ಒಂದು ಪಬ್ಲಿಕ್ ಲಾಗಿನ್ನಲ್ಲಿ ಲಿಂಕ್ನ ಕೊಟ್ಟಿರ್ತೀನಿ ಸ್ನೇಹಿತರೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ. ನೀವು ಪಬ್ಲಿಕ್ ಲಾಗಿನ್ ಯೂಸ್ ಮಾಡಿಕೊಂಡು ನೀವು ನಿಮ್ಮ ಒಂದು ಕಂಪ್ಯೂಟರ್ ಶಾಪ್ ಇದೆ ಮತ್ತು ಬಯೋಮೆಟ್ರಿಕ್ ಕಾರ್ಡ್ ಇದೆ ಅಂತೇಳಿದ್ರೆ ನೀವು ಕಂಪಲ್ಸರಿಗೆ ನೀವೇ ಅಪ್ಲೈ ಮಾಡ್ಕೊಳ್ಬೋದು ಸ್ನೇಹಿತರೆ. ಯಾವುದೇ ಥರದ ಗ್ರಾಮವನ್ನು, ಬೆಂಗಳೂರುವನ್ನು, ಹಾಗೆ ಇನ್ನು ಎಕ್ಸ್ಟ್ರಾ ಏನಿದೆ ಅದರಲ್ಲಿ ಹೋಗೋ ಅವಶ್ಯಕತೆ ಇಲ್ಲ ಸ್ನೇಹಿತರೆ. ಓಕೆನಾ, ಸೊ ಪಬ್ಲಿಕ್ ಲಾಗಿನ್ನ ಕೂಡ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಟ್ಟಿರ್ತೀನಿ. ನಾನು ಈಗಾಗಲೇ ಒಂದು ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ದೀನಿ ಸ್ನೇಹಿತರೆ, ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತೇಳಿ. ಆ ವಿಡಿಯೋ ಲಿಂಕ್ನ ಕೂಡ ಡಿಸ್ಕ್ರಿಪ್ಷನ್ ಆಗಲೇ ಕೊಟ್ಟಿರ್ತೀನಿ. ಆ ವಿಡಿಯೋ ನೋಡಿಕೊಂಡು ನೀವು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದು ಹೇಗೆ ಅಂತ ನೀವು ನೋಡ್ಕೊಳ್ಬೋದು ಸ್ನೇಹಿತರೆ. ಓಕೆನಾ, ಸೊ ಈ ಒಂದು ವಿಡಿಯೋನ ಎಲ್ಲರಿಗೂ ಶೇರ್ ಮಾಡಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಸ್ನೇಹಿತರೆ. ಇನ್ನು ನನ್ನ ಹೆಚ್ಚಿನ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ಥ್ಯಾಂಕ್ ಯು.